नमस्कार कंप्लीट न्यूज गे स्वागत नानु नविता जैन क्षण केंद्र गृह सचिव अमित शाह राज्य के आगमिसलिदारे अमित शाह स्वागत के एचएएल विमान निल्दाण के बंद संपूर्ण बीजेपी टीम एचएएल रस्ते युद्धक्कू बीजेपी बावुट हाराड़ता है कटौट राजिस्ता है रात्रि 11:30 के सरियागि बेंगलूरिगे केंद्र गृह सचिव अमित शाह आगमन आगलिद्दु ताज वेस्ट एंड होटेल नल्ली अमित शाह वास्तव्यवन्न हूडलिद्दारे नाळे बेळग्गे सिद्धगंगा मठक्के तेरळलिद्दारे अमित शाह ईगागले एचएएल नल्ली अवर स्वागतक्के एल्लरू कूड तयारियन्न माड्कोंडिद्दारे सीएं बसवराज बोम्मई आदियागि ಸಂಸದರಾಗಿರಬಹುದು ಸಚಿವರಾಗಿರಬಹುದು ಎಲ್ಲರೂ ಕೂಡ ಈಗ ಅಮಿತ್ ಶಾ ಅವರ ಸ್ವಾಗತಕ್ಕೆ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಹೋಗಿದ್ದಾರೆ ಅಲ್ಲಿ ಅಮಿತ್ ಶಾ ಅವರಿಗಾಗಿ ವೇಟ್ ಮಾಡುತ್ತಿದ್ದಾರೆ ಸಕಲ ಸಿದ್ಧತೆಗಳು ನಡೆದಿದೆ ಜೊತೆಗೆ ಭರ್ಜರಿ ಸ್ವಾಗತವನ್ನ ಕೋರಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ರಾಜ್ಯ ಬಿಜೆಪಿ ಟೀಮ್ ಮಾಡ್ಕೊಂಡಿದೆ ಬಿಜೆಪಿ ಟೀಮೇ ಈಗ ವಿಮಾನ ನಿಲ್ದಾಣದಲ್ಲಿ ಇರುವಂತದ್ದು ಇನ್ನು ನಾಳೆ ಬೆಳಗ್ಗೆ ಸಿದ್ಧಗಂಗಾ ಮಠಕ್ಕೆ ತೆರಳಲಿದ್ದಾರೆ अमित शाह रात्रि 10:30 बरबेकिद्दरु अमित शाह रात्रि 11:30 बर्तिद्दारे अमित शाह स्वागतिसोके सीएं बसवराज बोम्मई सचिव गोपालय्य वि सोमण्ण माजी सचिव सुरेश कुमार संसद तेजस्वी सूर्य अरविंद लिंबावली बैरति बसवराज एसटी सोमशेखर एल्लरू कूड एयरपोर्ट नल्लिद्दारे अमित शाह आगमन हिन्नेलेयल्ली एचएएल रस्ते युद्धक्कू बेगि पोलीस भद्रतेयन्न ಹಾಕಲಾಗಿದೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಅದರ ಜೊತೆಗೆ ಈಗಾಗಲೇ ಎಲ್ಲರೂ ಬಿಜೆಪಿಯ ಸಂಪೂರ್ಣವಾದಂತ ಒಂದು ಟೀಮ್ ಅಲ್ಲಿ ಅಮಿತ್ ಶಾ ಅವರ ಆಗಮನಕ್ಕಾಗಿ ವೇಟ್ ಮಾಡ್ತಿದೆ ಇವೆಲ್ಲದರ ಬಗ್ಗೆ ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗಲಿಂದ ನೇರ ಸಂಪರ್ಕದಲ್ಲಿದ್ದಾರೆ ಶರಣು ಹಂಪಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವರ ಆಗಮನ ಆಗುತ್ತೆ ಇಡೀ ಬಿಜೆಪಿ ಟೀಮ್ ವೆಲ್ಕಮ್ ಗಾಗಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಯಾರ್ಯಾರು ಬಂದಿದ್ದಾರೆ ನವಿತಾ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರ ಆಗಮನ ಇನ್ನು ಕೆಲ ನಿಮಿಷಗಳಲ್ಲಿ ಆಗಮಿಸಲಿದೆ 11:15ಕ್ಕೆ ಸರಿಯಾಗಿ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ ಈಗಾಗಲೇ ಅಮಿತ್ ಶಾ ಅವರನ್ನ ಬರಮಾಡಿಕೊಳ್ಳಲಿಕ್ಕೆ ಸ್ವಾಗತ ಮಾಡಲಿಕ್ಕೆ ಖುದ್ದು ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಸಚಿವರ ದಂಡೆ ಆಗಮಿಸಿದೆ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಸಾಕಷ್ಟು ಬಿಜೆಪಿಯ ನಾಯಕರೆಲ್ಲರೂ ಕೂಡ ಈಗಾಗಲೇ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ 11:15ಕ್ಕೆ ಆಗಮಿಸುವಂತ ಅಮಿತ್ ಶಾ ಅವರು 11:30ಕ್ಕೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಕಡೆಗೆ ಎಚ್ಎಎಲ್ ನಿಂದ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಕಡೆಗೆ ತೆರಳಿದ್ದಾರೆ ಸೋ ಇಂದು ರಾತ್ರಿ ಅಲ್ಲೇ ತಂಗಲಿರುವ ಅಮಿತ್ ಶಾ ಅವರನ್ನ ಈಗಾಗಲೇ ಬರಮಾಡಿಕೊಳ್ಳಲಿಕ್ಕೆ ಸಾಕಷ್ಟು ಸಚಿವರ ದಂಡೆ ಆಗಮಿಸಿರೋದು ಎಲ್ಲರೂ ಕೂಡ ಅಂದರೆ ಸೋಮಶೇಖರ್ ಇರ್ಬೋದು ಅಶ್ವಥ್ ನಾರಾಯಣ ಇರ್ಬೋದು ಅಶೋಕ್ ಅವರು ಇರ್ಬೋದು ಹೀಗೆ ಎಲ್ಲ ಸಚಿವರ ದಂಡೆ ಕೂಡ ಆಗಮಿಸಿ 10 ನಿಮಿಷಗಳ ಕಾಲ ಎಚ್ಎಲ್ ನಿಲ್ದಾಣದಲ್ಲಿ ಅವರನ್ನ ಸ್ವಾಗತ ಮಾಡಲಿದ್ದಾರೆ ಆ ನಂತರ ನಾಳೆಯಿಂದ ಸಾಕಷ್ಟು ಹಲವು ಕಾರ್ಯಕ್ರಮಗಳಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಲಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ತುಮಕೂರು ಮತ್ತು ಚಿಕ್ಕಬಳ್ಳಾಪುರದಂತ ಮದ್ದೂರು ಗ್ರಾಮದಲ್ಲಿ ನಡೆಯುವಂತ ಕಾರ್ಯಕ್ರಮ ಮತ್ತು ಸಹಕಾರಿ ಇಲಾಖೆ ವಹಿಸಿರುವಂತ ಕಾರ್ಯಕ್ರಮ ಇದೆ ಈ ಮೂರು ಕಾರ್ಯಕ್ರಮಗಳು ಕೂಡ ಭಾಗವಹಿಸಿದ್ದಾರೆ ಇದೆಲ್ಲದಕ್ಕಿಂತ ಮುಂಚಿತವಾಗಿ ಮತ್ತು ಪ್ರಮುಖವಾದಂತ ವಿಚಾರ ಅಂತಂದ್ರೆ ಇಲ್ಲಿ ಬೇರೆ ಏನಾದರೂ ಬದಲಾವಣೆಗಳಾಗುತ್ತೆ ಯಾಕಂದ್ರೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಯಾಕಂದ್ರೆ ಚಾಣಕ್ಯ ಬಿಜೆಪಿ ಚಾಣಕ್ಯನೇ ಅಂತಾನೆ ಹೆಸರುವಾಸಿ ಆಗಿರುವಂತಹ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಆಗಮಿಸಿರುವ ಹಿನ್ನೆಲೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಮತ್ತು ನಿಗಮ ಮಂಡಳಿಗಳು ಈಗಲೂ ಕೂಡ ಇನ್ನೂ ಅವುಗಳನ್ನ ಹುದ್ದೆಗಳನ್ನ ಆಯ್ಕೆ ಮಾಡಬೇಕಾಗಿದೆ ಸೊ ನೇಮಕ ಮಾಡಬೇಕಾಗಿದೆ ಈ ಎಲ್ಲ ವಿಚಾರಗಳ ಕುರಿತಂತೆ ನಾಳೆ ಏನಾದರೂ ಮಹತ್ವವಾದಂತಹ ನಿರ್ಧಾರವನ್ನ ಅಮಿತ್ ಶಾ ಅವರು ಕೈಗೊಳ್ಳಿದ್ದಾರೆ ಅಥವಾ ಇವತ್ತು ರಾತ್ರಿ ಏನಾದರೂ ಮತ್ತೊಂದು ಸುತ್ತಿನ ಮಾತುಕತೆ ನಡಿಬೋದು ಅಥವಾ ಸೂಚನೆ ಕೊಡಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚಿತವಾದಂತಹ ವಿಷಯಗಳಿದಾವೆ ಈಗಾಗಲೇ ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ಪೊಲೀಸರ ಸರ್ಪಗಾವಲು ಕೂಡ ಇದೆ ಯಾಕಂದ್ರೆ ಕೇಂದ್ರ ನಾಯಕರು ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸಿ ಶರಣು ಹಂಪಿ ಅದರ ಜೊತೆಗೆ ಯಾರ್ಯಾರು ಬಂದಿದ್ದಾರೆ ಸಚಿವರ ಆದಿಯಾಗಿ ಆಲ್ಮೋಸ್ಟ್ ಸಂಸದರು ಈಗಾಗಲೇ ಹೇಳ್ತಾ ಇದ್ರು ತೇಜಸ್ವಿ ಸೂರ್ಯ ಅವರು ಬಂದಿದ್ದಾರೆ ಅಂತ ಸಚಿವರ ಆದಿಯಾಗಿ ಅನೇಕರು ಬಂದಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಖಂಡಿತ ನವಿತಾ ಅದನ್ನೇ ಆ ದೃಶ್ಯಗಳನ್ನ ನಾನು ತೋರಿಸಲಿಕ್ಕೆ ಮುಂದಾಗ್ತಿರೋದು ಎಚ್ಎಲ್ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿ ಅಂದ್ರೆ ಗೇಟ್ನ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಪೊಲೀಸ್ ಸರ್ಪಗಾವಲಿದೆ ಮತ್ತು ಪೊಲೀಸ್ ಭದ್ರತೆ ಇರೋದು ಕಂಡುಬರ್ತಾ ಇದೆ ರಸ್ತೆಯುದ್ದಕ್ಕೂ ಕೂಡ ಎಚ್ಎಲ್ ರಸ್ತೆಯುದ್ದಕ್ಕೂ ಕೂಡ ಇದೇ ರೀತಿಯಾಗಿ ಪ್ರಮುಖ ಸರ್ಕಲ್ಗಳಲ್ಲಿ ಪೊಲೀಸರು ತುಕಡಿಗಳಿದ್ದಾವೆ ಮತ್ತು ಕೆಎಸ್ಆರ್ಪಿ ತುಕಡಿನೂ ಕೂಡ ಇದೆ 200ಕ್ಕೂ ಹೆಚ್ಚು ಪೊಲೀಸರು ನಿಯೋಜನೆ ಮಾಡಿರೋದು ಈಗಾಗಲೇ ಕಮಿಷನರ್ ಕೂಡ ಕಮಲ್ ಪಂತ್ ಅವರು ಕೂಡ ಆಗಮಿಸಿ
ಪರಿಶೀಲನೆಯನ್ನ ಮಾಡಿದ್ರು. ಯಾವ ರೀತಿಯಾಗಿ ಜವಾಬ್ದಾರಿಗಳು ಅಂದ್ರೆ ಪೊಲೀಸರಿಗೆ ಮತ್ತು ಆಯಾ ತುಕಡಿಗಳು ಕೊಟ್ಟಂತ ಜವಾಬ್ದಾರಿ ಏನಿದೆ ಅವುಗಳನ್ನ ಪರಿಶೀಲನೆ ಮಾಡಿದ್ರು ಮತ್ತು ಸೂಚನೆಗಳನ್ನು ಕೂಡ ಕೊಟ್ಟರು. ಇನ್ನು ಸಚಿವರ ಆದಿಯಾಗಿ ಅನ್ನೋ ರೀತಿಯಾಗಿ ಭೈರತಿ ಬಸವರಾಜ್ ಇರ್ಬೋದು, ಎಸ್ ಟಿ ಸೋಮಶೇಖರ್ ಮತ್ತು ಅಶ್ವಥ್ ನಾರಾಯಣ್ ಆರ್ ಅಶೋಕ್ ಸೇರಿದಂತೆ ಸಾಕಷ್ಟು ಸಚಿವರು ಬಂದರು ಮತ್ತು ಅರವಿಂದ್ ಲಿಂಬಾವಳಿಯವರು ಕೂಡ ಬಂದಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯರು ಕೂಡ ಆಗಮಿಸಿದ್ದಾರೆ. ಬಹುತೇಕ 8ಕ್ಕೂ ಹೆಚ್ಚು ಸಚಿವರು, ಶಾಸಕರು, ಕೆಲ ಶಾಸಕರು ಕೂಡ ಬಂದಿದ್ದಾರೆ. ಇನ್ನು ಕೆಲ ಪ್ರಮುಖ ಬಿಜೆಪಿಯ ನಾಯಕರು ಕೂಡ ಆಗಮಿಸಿದ್ದಾರೆ. ಇವರೆಲ್ಲರೂ ಕೂಡ ಸ್ವಾಗತ ಒಂದು 10-15 ನಿಮಿಷ ಎಚ್ಎಲ್ ವಿಮಾನ ನಿಲ್ದಾಣದಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ. 11:30ಕ್ಕೆ ತಾಜ್ ವೆಸ್ಟರ್ನ್ ಹೋಟೆಲ್ಗೆ ತೆರಳಿದ್ದಾರೆ. ಅಲ್ಲಿ ರಾತ್ರಿ ಸಿಎಂ ಬಸವರಾಜ ಜೊತೆಗೆ ಮತ್ತೊಂದು ಏನು ಒಂದು 15-30 ನಿಮಿಷದವರೆಗೆ ಒಂದು ಸಭೆಯ ರೀತಿಯಾಗಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಈ ಚರ್ಚೆಯಲ್ಲಿ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಮತ್ತು ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನಗಳೇನಿರ್ಬೋದು ಅವುಗಳೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತಾ ಅನ್ನುವಂತ ಸಾಕಷ್ಟು ಕುತೂಹಲ ಕೂಡ ಬಿಜೆಪಿ ವಲಯದಲ್ಲಿ ಇರೋದು. ನವಿತಾ, ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ.